ಚಿಕ್ಕೋಡಿ ಪಟ್ಟಣದಲ್ಲಿರುವ ಭಾರತೀಯ ವಿದ್ಯಾವರ್ಧಕ ಸಂಘಕ್ಕೆ ಸಹಾಯಕ ನಿಬಂಧಕರನ್ನು ಆಡಳಿತಾಧಿಕಾರಿಯನ್ನಾಗಿ ಮಾಡಿ ಸರ್ಕಾರ ಆದೇಶ ಹೊರಡಿಸಿದ್ದು ದಲಿತ ಮುಖಂಡರ ಹೋರಾಟಕ್ಕೆ ಜಯವಾಗಿದೆ ಎಂದು ದಲಿತ ಮುಖಂಡ ಬಸವರಾಜ ಡಾಕೆ ಹೇಳಿದರು. ಚಿಕ್ಕೋಡಿ ಪಟ್ಟಣದಲ್ಲಿರುವ ಭಾರತೀಯ ವಿದ್ಯಾವರ್ಧಕ ಸಂಘಕ್ಕೆ ಸರ್ಕಾರ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆಯಡಿ ಚಿಕ್ಕೋಡಿಯ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದ್ದು ದಲಿತ ಮುಖಂಡರ ಹೋರಾಟಕ್ಕೆ ಜಯವಾಗಿದೆ ಎಂದು ದಲಿತ ಮುಖಂಡ ಬಸವರಾಜ ಡಾಕೆ ಹೇಳಿದರು. ಶುಕ್ರವಾರ ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಮಾಜಿ ಶಾಸಕರಾಗಿದ್ದ ಎಸ್ಎಸ್ ಕಾಂಬಳೆಯವರ ಅಧ್ಯಕ್ಷತೆಯಲ್ಲಿ 1984-85 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಯವರಿಂದ ಸ್ಥಾಪನೆಯಾಗಿರುವ ಭಾರತೀಯ ವಿದ್ಯಾವರ್ಧಕ ಸಂಘವು 1999ರವರೆಗೆ ನಡೆಸಿಕೊಂಡು ಬಂದಿರುತ್ತಾರೆ. ನಂತರ ಕೆಲ ಸವರ್ಣೀಯರು ಸುಳ್ಳು ದಾಖಲೆ ಸೃಷ್ಟಿಸಿ 1999ರಿಂದ ಭಾರತೀಯ ವಿದ್ಯಾವರ್ಧಕ ಸಂಘ ತಮ್ಮದೆಂದು ಸ್ವಯಂ ಘೋಷಿತ ಅಧ್ಯಕ್ಷರಾಗಿ ಇಲ್ಲಿಯವರೆಗೆ ನಡೆಸಿಕೊಂಡು ಬಂದು ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮನೋವಾದಿಗಳ ಕೈಯಲ್ಲಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಂಸ್ಥೆ 20 ರೂಪಾಯಿ, ಕೇವಲ 20 ರೂಪಾಯಿ ಬಾಂಡ್ ಮೇಲೆ ಆ ಸಂಸ್ಥೆ ನಾನು ನಡೆಸ್ಕೊಂಡು ಬಂದಿದ್ದೇನು. ಇದು ಎಸ್ಸಿ ಎಸ್ಟಿ ಅಲ್ಲ. ತಂದವರ ಅನೇಕ ನ್ಯಾಯಾಲಯಗಳಿಗೆ ಹೋಗಿ ನ್ಯಾಯಾಲಯದನ್ನು ಮಾಡಿಕೊಂಡ, ಆದ್ರೂ ಇನ್ನೂ ತನಕ ನ್ಯಾಯಾಲಯದಿಗೆ ಅದು ಪೆಂಡಿಂಗ್ ಅದ. ನಮ್ದು ಹೋರಾಟ ಈ ನಮ್ದು ಹೋರಾಟ ಎಲ್ಲಪ್ಪ ಅಂದ್ರ ಎಲ್ಲ ಸಂಘಟನೆಯವರು ಕೂಡಿ ಅನೇಕ ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದ, ಇವತ್ತ ಸರ್ಕಾರದನ್ನು ಕುಲಂಕುಷವಾಗಿ ವಿಚಾರಣೆ ಮಾಡಿರು. ಏನಪ್ಪ ಇದು ಮೂಲ ಹೆಂಗ್ ಬಂತು, ಏನ ಈ ಸಂಸ್ಥೆ ಯಾರ್ದ ಹೆಂಗ್ ಪ್ರಾರಂಭ ಆಯ್ತು ಎಲ್ಲ ಸರ್ಕಾರ ಸ್ಟಡಿ ಮಾಡಿ ಸುಮಾರು ವರ್ಷಗಳ ತನಕ ಸರ್ಕಾರ ಸ್ಟಡಿ ಮಾಡಿದ ಬಳಿಕ ಈಗ ನಮ್ಗೆ ಈ ದಲಿತ ಹೋರಾಟಕ್ಕೆ ಯಶಸ್ವಿಯಾಗಿ, ಈ ಹೋರಾಟ ಇಡೀ ನಮ್ಮ ಸಮೂಹದ ಹೋರಾಟ, ಈ ಹೋರಾಟ ಇಡೀ ನಮ್ಮ ಎಲ್ಲ ಸಮಾಜದ ಹೋರಾಟ, ಈ ಹೋರಾಟಕ್ಕೆ ಮತ್ತೆ ಇದು ನಮ್ದೊಂದು ಸರ್ಕಾರದಲ್ಲಿ ಒಂದು ಆಗ್ತಕ್ಕಂತ ಅನೇಕ ನಮ್ಮ ಪ್ರತ್ಯೇಕವಾಗಿ ಅಪ್ರತ್ಯೇಕವಾಗಿ ಸಹಾಯ ಸಹಕಾರ ಮಾಡಿದಂತ ಎಲ್ಲರನ್ನು ಬೆಂಬಲಿಸುತ್ತೇನೆ. ಎಆರ್ ಸಿ ಎಸ್ ಕೊಟ್ಟಾರ, ಅವ್ರಿಗೆ ಎಆರ್ ಸಿ ಎಸ್ ಅಭ್ಯರ್ಥಿ ಗೌರ್ಮೆಂಟ್ ಅಧಿಕಾರಿಗೆ ಅವರು ಸ್ಪಂದನ ಮಾಡಲಿಲ್ಲ ಅಂದ್ರ ಇದು ಒಂದು ಬುದ್ಧಾಪೂರ್ವಕವಾಗಿ ಪ್ರಿನ್ಸಿಪಲ್ ಹಿಡ್ಕೊಂಡಿರಲ್ಲ, ಇವರ ಮೋಸ ಮಾಡಿದವರು, ನಮ್ಗೆ ಇದು ಅನ್ಯಾಯ ಮಾಡಿದಾರ ಪ್ರಿನ್ಸಿಪಲ್ ಹಿಡ್ಕೊಂಡ್ರು. ಸರ್ ಆಫೀಸ್ ಸೊಸೈಟಿ ಫೈಲಿಂಗ್ ಇಲ್ಲ, ಅಲ್ಲಿ ಎಲ್ಲಿ ಇರ್ಬೇಕು, ಕಾಲೇಜ್ನ ಇರ್ಬೇಕು, ಎಲ್ಲಿ ನಾವು ಕೇಳೋಣ. ನಮ್ಮ ಅಧ್ಯಕ್ಷರ ಮನೆಯಾಗಿದೆ ಅವ್ರ ಹತ್ರ ಮಟ್ಟಿಗೆ ಏನೋ ಈಗಾಗಲೇ ಏನು ಅಡ್ಮಿನಿಸ್ಟ್ರೇಷನ್ ನೆಮಿಸಿದಾರಲ್ರಿ, ಈ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ಬೇಕಂದ್ರೆ ಈ ಮೂಲ ಮೊದಲು ಎಸ್ ಸಿ ಎಸ್ ಟಿ ಇದು ಸಂಸ್ಥೆ ಇದೆ, ಈ ಸಂಸ್ಥೆಯ ಈ ಎಸ್ ಸಿ ಎಸ್ ಟಿ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ಬೇಕು. ಯಾರು ಅಡ್ಮಿನಿಸ್ಟ್ರೇಟರ್, ಅಡ್ಮಿನಿಸ್ಟ್ರೇಟರ್ನು ಇದ್ರೊಳಗೆ ಯಾವುದೇ ರಾಜಕೀಯ ಆಗ್ಲಿ ಮತ್ತೆ ಯಾವುದೇ ಆಗ್ಲಿ ಪಟ್ಟ ಹಿತಾಸಕ್ತಿಗಳನ್ನ ಇದ್ರೊಳಗೆ ಕೈವಾಡ ಇರಬಾರ್ದು, ಹಾಕಬಾರ್ದು. ಹಂಗೇನಾದ್ರೂ ಆದ್ರಂದ್ರೆ ಮತ್ತೆ ನಾವೆಲ್ಲ ವಿವಿಧ ದಲಿತ ಸಂಘಟನೆಗಳು ಏನ್ ಮಾಡ್ತಾರಂದ್ರೆ ಅದನ್ನ ಅದ್ರ ವಿರೋಧವಾಗಿ ಎಲ್ಲರಿಗೂ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲರೂ ಸಜ್ಜಾಗಿದ್ದೀವಿ. ಇವತ್ತು ಅದನ್ನ ಇಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27A ರನ್ವಯ ಭಾರತೀಯ ವಿದ್ಯಾವರ್ಧಕ ಸಂಘ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆ ಈ ಸಂಘಕ್ಕೆ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಮುಂದಿನ 6 ತಿಂಗಳವರೆಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಚಿಕ್ಕೋಡಿ ಉಪವಿಭಾಗ ಚಿಕ್ಕೋಡಿ ಇವರನ್ನು ಆಡಳಿತಾಧಿಕಾರಿಯಾಗಿ ನೇಮಿಸಿ ಆದೇಶಿಸಿದೆ. ಅಲ್ಲದೆ ಆಡಳಿತಾಧಿಕಾರಿಗಳು ಸದರಿ ಅವಧಿಯೊಳಗಾಗಿ ಸಂಘದಲ್ಲಿನ ನ್ಯೂನ್ಯತೆಗಳನ್ನು ಸರಿಪಡಿಸಿ ಸಂಘದ ಆಡಳಿತ ಮಂಡಳಿಗೆ ಚುನಾವಣೆ ನಡೆಸಿ ಚುನಾಯಿತ ನೂತನ ಆಡಳಿತ ಮಂಡಳಿಗೆ ಅಧಿಕಾರ ಹಸ್ತಾಂತರಿಸುವಂತೆ ಸೂಚಿಸಲಾಗಿದೆ ರಾಜ್ಯಪಾಲರು. ಅಂದ್ರೆ ಈಗಾದ ನಮಗೆ ಆದೇಶ ಆದಂಗ 99% ಆದೇಶ ಆದಂಗ ಈ ನಿಬಂಧಕ ಸಹಾಯಕ ನಿಬಂಧಕರೇನಿದಾರಲ್ಲ ಇದರಲ್ಲಿ ಏನೇನು ನ್ಯೂನ್ಯತೆ ಇದಾವೆ ಆ ನ್ಯೂನ್ಯತೆಯನ್ನು ಸರಿಪಡಿಸಿ ಆಮ್ಯಾಗ ನಮ್ಮನ್ನ ನಮಗೊಂದು ಮೆಂಬರ್ಶಿಪ್ ಮಾಡಿಸ್ಕೊಂಡು ಆ ಮೆಂಬರ್ಶಿಪ್ ಮುಖಾಂತರ ಚುನಾವಣೆಯನ್ನು ನಡೆಸಿ ಚುನಾವಣೆಯನ್ನು ನಡೆಸಿದ ನಡೆಸ್ಬೋದು ನಡೆಸ್ಕಿಲ್ಲ ನಾವು ಅವಿರೋಧ ಆಯ್ಕೆ ಮಾಡ್ಬೋದು. ಆ ಅವಿರೋಧ ಆಯ್ಕೆ ಆದ ನಂತರ ನಾವೇನು ಅವಿರೋಧ ಆಯ್ಕೆ ಮಾಡಲಿ ಅಥವಾ ಚುನಾವಣೆ ಮುಖಾಂತರ ನಾವು ಚುನಾಯಿತರಾಗಲಿ ಇದೆಲ್ಲ ಮಾಡಿದ ನಂತರ ಅದರ ಅವ್ರಿಗೆ ಈಗೇನು ಸರ್ಕಾರ ಒಂದು ಅಧಿಕಾರ ಕೊಟ್ಟೈತೆ ಅಲ್ಲ ಆ ಅಧಿಕಾರ ನಮ್ಮ ಹಸ್ತಾಂತರ ಮಾಡೋದ ಮತ್ತು ಅವರು
ಅವ್ರದ್ದು ಈ ಕೆಲಸಕ್ಕೆ ಹೋಗೋದ ಅಂದ್ರೆ ಈಗ ಸರ್ಕಾರ ನಮ್ಗೆ ಸಿಕ್ಕಂಗ. ಈ ಸಂದರ್ಭದಲ್ಲಿ ಶೇಖರ್ ಪ್ರಭಾತ್, ಅಶೋಕ್ ಮಾಳ್ಗೆ, ಶಂಕರ್ ಮಂಗಾಳೆ, ರಾಜೇಂದ್ರ ಘಸ್ತೆ, ಮಂಜುನಾಥ್ ಮಾಳ್ಗೆ, ತುಕಾರಾಮ್ ಘಟ್ಟಿ, ಸುದರ್ಶನ್ ತಮ್ಮಣ್ಣವರ್ ಸೇರಿದಂತೆ ದಲಿತ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.